ವೆಲ್ಕಮ್ ಟು ವಿಸ್ತಾರ ಫುಡ್. ನಾನು ಕಾವ್ಯಗೌಡ. ನಾಟಿ ಸ್ಟೈಲ್ ಫುಡ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಅದರಲ್ಲೂ ಸಖತ್ ಕ್ಲಾಸಿ ಆಗಿರೋ ರೆಸ್ಟೋರೆಂಟ್ ನಲ್ಲಿ ನಾಟಿ ಸ್ಟೈಲ್ ಲಂಚ್ ತಿಂತಾ ಇದ್ರೆ ಅದರ ಮಜನ ಬೇರೆ. ಇವತ್ತು ನಾನು ಕೋರ್ಮಂಗ್ಲಕ್ ಬಂದಿದ್ದೀನಿ. ಇಲ್ಲಿ ಯಾವ್ದಪ್ಪ ಕೋರ್ಮಂಗ್ಲದಲ್ಲಿ ನಾಟಿ ಸ್ಟೈಲ್ ಫುಡ್ ಸಿಗೋ ಜಾಗ ಅಂತೀರಾ? ಈ ವಿಡಿಯೋನ ಕೊನೆಯ ತನಕ ನೋಡಿ. ಕಮಾನ್, ಲೆಟ್ಸ್ ಗೆಟ್ ನಾಟಿ. ನಾಟಿ ಅಲ್ಲ, ನಾಟಿ. ಮಠ ಮಠ ಮಧ್ಯಾಹ್ನ ಓಮ್ ಸ್ಟೈಲ್ ಕರ್ನಾಟಕ ಫುಡ್ ಟ್ರೈ ಮಾಡಬೇಕು ಅಂತ ನಾನು ಇವತ್ತು ಮಾಲ್ಗುಡಿ ಮೈಲಾರಿ ಮನೆಗೆ ಬಂದಿದ್ದೀನಿ. ಕೋರ್ಮಂಗಲ ಹಾಗೂ ನೆಲಮಂಗಲದಲ್ಲಿ ಇವರ ಬ್ರಾಂಚಸ್ ಇದೆ. ಈ ರೆಸ್ಟೋರೆಂಟ್ ಶುರುವಾಗಿ ಸುಮಾರು 1 ವರ್ಷ ಆಗಿದೆ. ಇವರು ರೀಸೆಂಟಾಗಿ ಚಿಕನ್ ಮತ್ತು ಮಟನ್ ಥಾಲಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 249 ರುಪೀಸ್ಗೆ ಚಿಕನ್ ಮೀಲ್ಸ್ ಹಾಗೂ 299 ರುಪೀಸ್ಗೆ ಮಟನ್ ಮೀಲ್ಸ್ ಸಿಗುತ್ತೆ. ಇನ್ನು ಇಲ್ಲಿ ಸ್ಮಾಲ್ ಪ್ಲೇಟ್ಸ್ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ. ಅಂದರೆ ಮಿಕ್ಸ್ ಆಫ್ ಆಲ್ ಸ್ಟಾರ್ಟರ್ಸ್ ಅಂತ. ನಿಮಗೆ ಯಾವುದೆಲ್ಲ ಸ್ಟಾರ್ಟರ್ಸ್ ಇಷ್ಟನೋ ಅದೆಲ್ಲ ಒಟ್ಟಿಗೆ ಟ್ರೈ ಮಾಡ್ಬೋದು. ನಾನು ಕೂಡ ಇವತ್ತು ಅದನ್ನ ಟ್ರೈ ಮಾಡ್ತೀನಿ. ಅದರ ಜೊತೆಗೆ ಇವರ ಸಿಗ್ನೇಚರ್ ಡಿಶ್ ಅಂದರೆ ಮಟನ್ ಡ್ರೈ ಚಾಪ್ಸ್. ಇನ್ಯಾಕೆ ತಡ, ಒಂದೊಳ್ಳೆ ನಾಟಿ ಸ್ಟೈಲ್ ಊಟ ಬ್ಯಾಟಿಂಗ್ ಮಾಡೋಣ, ಬನ್ನಿ. ಔಟ್ಸೈಡ್ ಫುಡ್ ನಾನ್ ವೆಜ್ ಅಂತ ಬಂದಾಗ ನಾನು ತುಂಬಾ ತಿಂತಾ ಇರ್ತೀನಿ. ಬಟ್ ಇವತ್ತು ಮಾಲ್ಗುಡಿ ಮೈಲಾರಿ ಮನೆಯಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ಫಸ್ಟ್ ನಾನು ಮಟನ್ ಕಾಲ್ ಸೂಪ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅದನ್ನ ತಗೊಂಡಿದ್ದೀನಿ. ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬಾ ಬಿಸಿಯಾಗಿದೆ ಮಟನ್ ಕಾಲ್ ಸೂಪ್ ಅಂತೂ. ಪಕ್ಕಕ್ಕೆ ತಗೊಂಡಿದ ತಕ್ಷಣ ರಪ್ಪ ಅಂತ ಆ ಒಗ್ಗರಣೆ ಸ್ಮೆಲ್ ಬಂತು. ಮೂಡೆ ಒಂಥರ ರೀಫ್ರೆಶ್ ಆಗೋಯ್ತು ನನಗೆ. ಫುಲ್ಲು ಬಿಸಿ ಬಿಸಿ ಇದೆ. ಫುಲ್ ಏನಂತಂದ್ರೆ ಆ ಜಿಡ್ಡು ಮೇಲೆ ತೇಲ್ತಾ ಇದೆ. ಆ ಸೂಪ್ ಜೊತೆ ಆ ಜಿಡ್ಡನ್ನ ಸೇರಿಸ್ಕೊಂಡು ಟೇಸ್ಟ್ ಮಾಡ್ತೀನಿ. ಸಖತ್ತಾಗಿದೆ ಮಾತ್ರ. ಇದಂತೂ ಫುಲ್ ಘಾಟ್ ಆಗಿದೆ. ಫಸ್ಟ್ ಕುಡಿದ ತಕ್ಷಣ ಅದೇನ್ ಮಟನ್ ಕಾಲ್ ಸೂಪ್ ಫ್ಲೇವರ್ ಇದೆಯಲ್ಲ, ಅದನ್ನ ಫೀಲ್ ಮಾಡ್ಬೋದು. ಫುಲ್ ಒಳಗಡೆ ಹೋದಾಗ ಘಾಟ್ ಏನಿದೆ ಅದು ತೋಟಕ್ಕೆ ಸಖತ್ತಾಗಿ ಗೊತ್ತಾಗ್ತಾ ಇದೆ. ತುಂಬಾನೇ ಬಿಸಿ ಬಿಸಿ ಇದೆ. ಈ ತರ ಏನಾದ್ರು ಆಚೆ ಕಡೆ ಜೋರು ಮಳೆ ಬರ್ತಾ ಇದ್ದಾಗ ಈ ತರ ಸೂಪ್ ಏನಾದ್ರು ಸಿಕ್ಬಿಟ್ರೆ ಸ್ವರ್ಗ. ತುಂಬಾನೇ ಎಂಜಾಯ್ ಮಾಡ್ಕೊಂಡು ಕುಡಿಬೋದು. ಅಂಡ್ ಇದು ಮಟನ್ ಕಾಲ್ ಸೂಪ್ ಆರೋಗ್ಯಕ್ಕೂ ಸಹ ತುಂಬಾ ಇಂಪಾರ್ಟೆಂಟು. ಬೋನ್ಗೆ ಸ್ಟ್ರೆಂತ್ ಸಹ ಕೊಡುತ್ತೆ. ಅಂಡ್ ಇನ್ನೊಂದೇನಂದ್ರೆ ಇದು ರುಚಿ ಸಿಗೋದು ಯಾವ ತರ ಅಂದ್ರೆ ತುಂಬಾ ಬೇಯಿಸ್ಬೇಕಂತೆ. ಇವರು ಫಸ್ಟ್ ಕ್ಲಾಸ್ ಆಗಿ ಬೇಯಿಸಿದ್ದಾರೆ ತುಂಬಾ ಚೆನ್ನಾಗಿ. ಹಂಗಾಗಿ ಸಖತ್ತಾಗಿ ರುಚಿ ಕೊಡ್ತಾ ಇದೆ ಬಾಯಿಗೆ. ತುಂಬಾನೇ ಚೆನ್ನಾಗಿದೆ. ಕಾಲ್ ನೋಡ್ತಾ ಇರ್ಬೋದು, ಫುಲ್ ಲೆಗ್ಗೆ ಹಾಕಿ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಬೆಂದಿದೆ ಕೂಡ. ನೋಡ್ತಾ ಇರ್ಬೋದು ಕಾಲು ಎಷ್ಟು ಫುಲ್ ಕಾಲ್ ಕೊಟ್ಟಿದ್ದಾರೆ. ಲೆಗ್ ನೋಡ್ಬೋದು, ಫುಲ್ ಲೆಗ್ ಹಾಕಿದ್ದಾರೆ. ಅಂಡ್ ತುಂಬಾನೇ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ರೇನೆ ಗೊತ್ತಾಗ್ತಿದೆ ಫುಲ್ ಆ ಸ್ಕಿನ್ ಎಲ್ಲ ಔಟ್ ಆಗ್ತಾ ಇದೆ. ಸೊ ಇಲ್ಲಿಯ ಸ್ಪೆಷಾಲಿಟಿ ಏನಂತ ಅಂದ್ರೆ ಮೈಲಾರಿ ದೋಸೆ ಅಂಡ್ ಕೀಮಾ ದೋಸೆ ಅಂತೆ. ಸೊ ವೆಜಿಟೇರಿಯನ್ ಬಂದ್ರೆ ಮೈಲಾರಿ ದೋಸೆನ ಟ್ರೈ ಮಾಡ್ಬೋದು. ನಾನ್ ವೆಜಿಟೇರಿಯನ್ ಏನಾದ್ರು ಬಂದ್ರೆ ನೀವು ಕೀಮಾ ದೋಸೆನ ಟ್ರೈ ಮಾಡ್ಬೋದು. ಅಂಡ್ ಇನ್ನೊಂದು ಏನಂತ ಅಂದ್ರೆ ಮೈಲಾರಿ ದೋಸೆ ಕಾಲ್ ಸೂಪ್ಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರು. ಬಟ್ ನಾನು ಇವತ್ತು ಮೈಲಾರಿ ದೋಸೆ ತಗೊಂಡಿಲ್ಲ, ಕೀಮಾ ದೋಸೆನ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಅದನ್ನ ಟ್ರೈ ಮಾಡ್ತೀನಿ. ತುಂಬಾನೇ ಆಚೆ ಕಡೆ ಕೇಳಿದ್ದೆ ಮೈಲಾರಿ ದೋಸೆ ಆಗಿರುತ್ತೆ, ಕೀಮಾ ದೋಸೆ ಅಷ್ಟು ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟ್ ಇರುತ್ತೆ ಅಂತೆಲ್ಲ. ಬಟ್ ನಾನು ಯಾವತ್ತೂ ತಿಂದಿಲ್ಲ. ಜಸ್ಟ್ ನಾನು ಮಸಾಲೆ ದೋಸೆಗೆ ಫ್ಯಾನ್, ಯಾವತ್ತೂ ಈ ದೋಸೆ ತಿಂದಿಲ್ಲ. ಫಸ್ಟ್ ಟೈಮ್ ತಿಂತಾ ಇರೋದು. ಹೇಗಿರುತ್ತೆ ಅಂತ ನೋಡ್ತೀನಿ. ಅಂಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಕ್ರಿಸ್ಪಿ ಆಗಿದೆ. ಅಂಡ್ ಪ್ರೆಸೆಂಟೇಷನ್ ವೈಸ್ ಸೂಪರ್ ಆಗಿ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಬೆಣ್ಣೆ ಇಟ್ಟಿದ್ದಾರೆ ಮೇಲೆ. ಇದು ಪಕ್ಕ ನಾಟಿ ಬೆಣ್ಣೆ, ಅದು ಮುಟ್ಟಾಗ ಅಂಡ್ ನೋಡುವಾಗಲೇ ಗೊತ್ತಾಗ್ತಾ ಇದೆ ಯಾವ ತರ ಇದೆ ಅಂತ. ಸೊ ಟೇಸ್ಟ್ ಮಾಡ್ಬಿಡ್ತೀನಿ. ಸೂಪರ್ ಆಗಿದೆ. ಫ್ಲೇವರ್ ಅಂತೂ ತುಂಬಾ 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 ಡಿಫ್ರೆಂಟ್ ಆಗಿದೆ. ತುಂಬಾ ಥಿಕ್ ಆಗಿ ಮಾಡಿ ಕೊಟ್ಟಿದ್ದಾರೆ ಮಟನ್ ಕೈಮಾ ಒಳಗಡೆ, ತುಂಬಾ ಥಿಕ್ ಆಗಿ ಹಾಕಿದ್ದಾರೆ. ಸೊ ಇನ್ನೊಂದು ಏನಂತ ಅಂದ್ರೆ ಮಾರ್ನಿಂಗ್ ಕೆಲವರು ಬ್ರೇಕ್ಫಾಸ್ಟ್ ಮಾಡಲ್ಲ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂಡ್ ಆಫ್ಟರ್ನೂನ್ ಫುಡ್ ಅಂತ ಎಲ್ಲ ಸೇರ್ಬಿಟ್ಟು ಒಟ್ಟಿಗೆ ಬ್ರಂಚ್ ಅಂತ ಮಾಡ್ತಾರೆ. ಅಂಥವ್ರೆಲ್ಲ ಈ ತರ ಬಂದು ಈ ತರ ದೋಸೆನ ತಿಂದ್ರೆ ಹೊಟ್ಟೆ ತುಂಬಾ
ಫುಲ್ಫಿಲ್ ಮಾಡ್ಕೊಂಡು ಹೋಗ್ಬೋದು. ತುಂಬಾನೇ ಚೆನ್ನಾಗಿದೆ ಓವರ್ ಆಲ್ ಈ ದೋಸೆ, ಆ ಬಟರ್, ಅದ್ರೊಳಗೆ ಹಾಕಿರೋ ಸ್ಟಫಿಂಗ್ ಆಗಿರ್ಬೋದು ಎಕ್ಸಲೆಂಟ್ ಆಗಿದೆ. ಮಾಲ್ಗುಡಿ ಮೈಲಾರಿ ಮನೆಯ ಸ್ಪೆಷಲ್ ಸ್ಟಾಟಸ್ ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಯಾವ್ದಾವ್ದಿದೆ ಅಂತ ನಾನ್ ಹೇಳ್ತೀನಿ. ಮಟನ್ ಡ್ರೈ ಚಾಪ್ಸ್, ಇದ್ರದ್ದು ಸ್ಪೆಷಾಲಿಟಿ ನಾನು ಹೇಳಲೇಬೇಕು. ಇದು ಮಾಲ್ಗುಡಿ ಮೈಲಾರಿ ಮನೆಯ ಸಿಗ್ನೇಚರ್ ಡಿಶ್ ಅಂತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದ್ರೆ, ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲ್ಲ. ನೀವು ಮಾಲ್ಗುಡಿ ಮೈಲಾರಿ ಮನೆಗೆ ಬಂದ್ರೆ ಮಾತ್ರ ಮಟನ್ ಡ್ರೈ ಚಾಪ್ಸ್ ನ ಟೇಸ್ಟ್ ಮಾಡಕ್ ಸಿಗೋದು. ಸೊ ಈ ತರದೆಲ್ಲ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ಇದನ್ನ ಟೇಸ್ಟ್ ಮಾಡಿ ಇಲ್ಲಿ ಬಂದು. ಸೊ ಫಸ್ಟ್ ನಾನು ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ತುಂಬಾ ಲೇಟ್ ಮಾಡಲ್ಲ. ನನಗಂತೂ ಇಲ್ಲಿ ಐಟಮ್ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರ್ ಫಾರ್ಮ್ ಆಗ್ತಾ ಇದೆ. ಎಷ್ಟು ಬೇಗ ತಿಂತೀನೋ ಅಂತ ಅನ್ಸಕ್ ಸ್ಟಾರ್ಟ್ ಆಗಿದೆ. ವಾವಲ್ಲ ಎಷ್ಟು ಚೆನ್ನಾಗಿ ಕಿತ್ತ ತಕ್ಷಣ ಬರ್ತಾ ಇದೆ ನೋಡ್ತಾ ಇರ್ಬೋದು. ಔಟ್ ಸೈಡ್ ಫುಲ್ ಡ್ರೈ ಆಗಿದೆ. ನೇಮ್ ಹೇಗಿದೆ ಮಟನ್ ಡ್ರೈ ಚಾಪ್ಸ್ ಅಂತ, ಅದೇ ತರ ಡ್ರೈ ಆಗಿದೆ. ಬಟ್ ಇನ್ಸೈಡ್ ನೋಡ್ಬೋದು ಮೀಟ್ ಎಷ್ಟು ಜ್ಯೂಸಿ ಆಗಿದೆ ಅಂತ. ಸಕಲಾಗಿದೆ ಇದು ಮಾತ್ರ. ಆ ಜ್ಯೂಸಿನೆಸ್ ಹಂಗೆ ಸಿಗ್ತಾ ಇದೆ ಬಾಯಲ್ಲಿ. ತುಂಬಾ ಡ್ರೈ ಇಲ್ಲ, ತುಂಬಾ ಖಾರನೂ ಇಲ್ಲ, ತುಂಬಾ ಮೈಲ್ಡ್ ಅಂತಾನು ಇಲ್ಲ. ಕರೆಕ್ಟ್ ಆಗಿದೆ ಅಂಡ್ ಪರ್ಫೆಕ್ಟ್ ಕುಕ್ ಆಗಿದೆ. ನೆಕ್ಸ್ಟ್ ಅಂಜಲ್ ತವಾ ಫ್ರೈ ಕೊಟ್ಟಿದ್ದಾರೆ. ನೋಡಕ್ಕೆ ವಾವ್ ಆಗಿದೆ. ಫುಲ್ ಆ ಡೆಕೋರೇಷನ್ ನೋಡ್ಬೋದು ನೀವು. ಆನಿಯನ್ ಇಟ್ಟಿದ್ದಾರೆ, ಟೊಮೊಟೊ ಇಟ್ಟಿದ್ದಾರೆ, ಕ್ಯಾರೆಟ್, ಸೌತೆಕಾಯಿ. ಇದಂತೂ ನೋಡಕ್ಕೆ ಬ್ಯೂಟಿಫುಲ್. ಸೊ ನಾನು ನಾರ್ಮಲಿ ಈ ಕರಾವಳಿ ಫುಡ್ ಸಿಗುತ್ತಲ್ವ ಆ ತರ ರೆಸ್ಟೋರೆಂಟ್ ಅಲ್ಲಿ ಈ ತರ ಟ್ರೈ ಮಾಡಿದೀನಿ. ಮಾಲ್ಗುಡಿ ಮೈಲಾರಿ ಮನೆ ಅಂತಂದ್ರೆ ಪಕ್ಕ ಅಥೆಂಟಿಕ್ ನಾಟಿ ಸ್ಟೈಲ್ ಅಂದ್ರೆ ಹಳ್ಳಿ ಸ್ಟೈಲ್ ಫುಡ್, ಮಲ್ನಾಡ್ ಸ್ಟೈಲ್. ಈ ತರ ರೆಸ್ಟೋರೆಂಟ್ ಅಲ್ಲಿ ನಾನೆಲ್ಲೂ ಟೇಸ್ಟ್ ಮಾಡಿಲ್ಲ. ಕರಾವಳಿ ಸ್ಟೈಲ್ ಫುಡ್ ಫುಡ್ ತಿನ್ಬೇಕು ಅಂದ್ರೆ ನಾವೆಲ್ಲ ಕರಾವಳಿ ರೆಸ್ಟೋರೆಂಟ್ಗೆ ಹೋಗ್ಬೇಕಂತಿಲ್ಲ. ಮಾಲ್ಗುಡಿ ಮೈಲಾರಿ ಮನೆಗೆ ಬಂದ್ರೆ ಸ್ಟೇಟ್ ಕರಾವಳಿ ಸ್ಟೈಲ್ ಅಲ್ಲಿ ಏನ್ ರೆಸ್ಟೋರೆಂಟ್ ಅಲ್ಲಿ ಅವ್ರು ಏನ್ ಟೇಸ್ಟ್ ಕೊಡ್ತಾರೆ ಅದೇ ತರ ಇದೆ. ಫ್ರೆಶ್ ಆಗಿದೆ ಫಿಶ್ ಅಂತೂ. ಅಂಡ್ ಟೇಸ್ಟ್ ಕೂಡ ಅವ್ರು ಯಾವ ತರ ಮಾಡ್ತಾರೆ ಅದೇ ತರ ಮ್ಯಾಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. ನಂಗಂತೂ ಒಂದೊಂದು ಐಟಮ್ ತಿಂತಾ ಇರುವಾಗ್ಲೂ ಬಾಯಿಗೆ ಸಖತ್ತಾಗಿ ಟೇಸ್ಟ್ ಕೊಡ್ತಾ ಇದೆ. ಅಂಡ್ ತಿನ್ನುವಾಗ್ಲೂ ಸಹ ತುಂಬಾ ಖುಷಿ ಆಗ್ತಾ ಇದೆ, ವಾ ಎಷ್ಟು ಚೆನ್ನಾಗಿದೆ ಅಲ್ಲ ಫುಡ್ ಅಂತ. ಅಂಜಲ್ ತವನ್ನ ಟ್ರೈ ಮಾಡಿದೆ. ಸೊ ಇನ್ನಷ್ಟು ಒಂದಷ್ಟು ಉಳಿದಿದೆ ಇವಾಗ ಸ್ಟಾಟಸ್ ನ ಟ್ರೈ ಮಾಡೋಕ್ಕೆ. ಸೊ ಯಾವ್ದೋ ಕೋಳಿ ಖಾರ ಅಂತೆ. ಸೊ ಕೇಳಕ್ಕೆ ತುಂಬಾನೇ ಚೆನ್ನಾಗಿದೆ ಕೋಳಿ ಖಾರ ಅಂತ. ಅಂಡ್ ನೋಡಕ್ಕೂ ಅಷ್ಟೇ ಅಟ್ರಾಕ್ಟಿವ್ ಅಂಡ್ ಕ್ರಿಯೇಟಿವ್ ಆಗಿದೆ. ಯಾಕಂದ್ರೆ ತುಂಬಾ ರೆಡ್ ಚಿಲ್ಲಿ ಯೂಸ್ ಮಾಡ್ಬಿಟ್ಟು ಮಾಡಿದ್ದಾರೆ ಅನ್ಸುತ್ತೆ. ಕೆಂಪು ಕಲರ್ ಇದೆ ಮತ್ತೆ ಮೇಲೆ ಎಲ್ಲ ಎಳ್ ಹಾಕಿದ್ದಾರೆ. ನನ್ ಗೊತ್ತಿಲ್ಲ, ನೋಡಕ್ ಅನ್ಸ್ತಾ ಇದೆ ಖಾರ ಇದೆ ಅಂತ, ಬಟ್ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ. ನೋಡು ಮಗ, ಖಾರ ಇರ್ಬೋದೇನೋ, ಏನಪ್ಪ ಇಷ್ಟು ರೆಡ್ ಕಲರ್ ಆಗಿ ಮಾಡಿದಾರೆ ಅಂತ ಅನಿಸ್ತಾಯ್ತು. ಬಟ್ ತಿನ್ನಾಗಿದ್ಯಲ್ಲ ಆ ಮೀಟ್ ಜೊತೆ ಬ್ಯಾಲೆನ್ಸ್ಡ್ ಆಗಿದೆ, ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಬಾಯಿಗೆ. ಸಖತ್ತಾಗಿ ಮಾಡ್ತಾ ಇದ್ದಾರೆ ಒಂದೊಂದು ಐಟಮ್, ಸೂಪರ್ 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 ಆಗಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಎಳ್ಳು. ಈಗ ಕೀಮಾ ಉಂಡ ಇದೆ. ಸೊ ಟೇಸ್ಟ್ ಮಾಡೋಣ. ನಾರ್ಮಲಿ ನಾನು ಶೀಪ್ ಕೀಮಾ ಉಂಡೆ ಎಲ್ಲ ತಿಂತಾ ಇದ್ದೆ, ಬಟ್ ಇಲ್ಲಿ ಗೋಟ್ ಮೀಟ್ ಅಲ್ಲಿ ಮಾಡಿರೋ ಕೀಮಾ ಉಂಡೆ. ಗ್ರೇವಿ ಅಂತೂ ಮಸ್ತ್ ಆಗಿದೆ. ಅವ್ರು ಏನ್ ಯೂಸ್ ಮಾಡಿದಾರಲ್ಲ ಮಸಾಲ ಅಂತೂ. ಇನ್ನೊಂದು ವಿಷಯ ಗೊತ್ತಾ, ನಂಗಿಲ್ಲಿ ಪ್ರತಿಯೊಂದು ಫುಡ್ ನ ಟೇಸ್ಟ್ ಮಾಡುವಾಗ ಎಲ್ಲೋ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ ಅಂತಾನೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಏನೋ ಮನೇಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ ಅನ್ನೋ ತರ ಅನಿಸ್ತಾ ಇದೆ. ಮನೇಲೆಲ್ಲ ನಾವು ಹಳ್ಳಿ ಮನೆಗಳೆಲ್ಲ ಮಸಾಲ ಮಾಡ್ತೀವಲ್ಲ, ಸ್ಟೇಟ್ ಅದೇ ತರ ಮಸಾಲ ರೆಡಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ.
ನೆಕ್ಸ್ಟ್ ನಾಟಿ ಕೋಳಿ ಫ್ರೈ ಇದನ್ನ ತಿಂತಾ ಇರ್ತೀನಿ, ತುಂಬಾ ತಿಂದಿದ್ದೀನಿ ಔಟ್ ಸೈಡ್. ಬಟ್ ಮಾಲ್ಗುಡಿ ಮೈಲರಿ ಮನೇಲಿ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ. ಇದೊಂಥರ ಸೆಮಿ ಗ್ರೇವಿ ಫ್ರೈ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಸೆಮಿ ಗ್ರೇವಿ ಅಂತ ಮಾಡಿದ್ದಾರೆ. ನೋಡಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಏನಂತಾರೆ ಆ ಮೀಟ್ ಆ ಜಿಡ್ಡು ಇದೆಯಲ್ಲ ಅದೆಲ್ಲ ಬಿಟ್ಟಿದೆ, ಅದು ತಿನ್ನೋಕ್ಕೂ ಒಂಥರ ಮಜಾ ಕೊಡುತ್ತೆ. ಇದಂತೂ ಪಕ್ಕ ಮಲ್ನಾಡ್ ಸ್ಟೈಲ್ ಅಲ್ಲೇ ಮಾಡಿದಾರೆ. ತಿಂದ ತಕ್ಷಣ ಆ ಖಾರ ಏನಿದೆ ಅದು ತೋಟಕ್ಕೆ ಚೆನ್ನಾಗಿ ಗೊತ್ತಾಗ್ತದೆ. ಮೀಟ್ ಅಂತೂ ಅಷ್ಟೇ ಕ್ವಾಲಿಟಿ ಮೀಟ್, ಈ ಮೀಟ್ ಏನಿದೆ ಪ್ಲಸ್ ಗ್ರೇವಿ ಏನ್ ಗೊತ್ತಾ, ತುಂಬಾನೇ ಕ್ರೌಡ್ ಇದೆ ಇಲ್ಲಿ. ಬಟ್ ನಿಮ್ಗೆ ಸೌಂಡ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಎಲ್ಲರೂ ಅವ್ರವ್ರ ಫುಡ್ ನ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಯಾಕಂದ್ರೆ ಫುಡ್ ಅಷ್ಟು ಚೆನ್ನಾಗಿದೆ ಅಂತ. ನೀವ್ ಈ ತರ ಫುಡ್ ಟೇಸ್ಟ್ ಮಾಡೋದು ಮಿಸ್ ಮಾಡ್ಲೇಬೇಡಿ, ಒಂದ್ಸಲ ವಿಸಿಟ್ ಮಾಡಿ, ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ನಾನು ನಾಟಿ ಮಟನ್ ಪಲಾವ್ ಅದ್ರ ಜೊತೆಗೆ ವೀಕೆಂಡ್ ಸ್ಪೆಷಲ್ ಡಿಶಸ್ ನ ಟ್ರೈ ಮಾಡ್ತಾ ಇದ್ದೀನಿ. ನಾಟಿ ಗೋಟಿ ಫ್ರೈ, ನಲ್ಲಿ ಮೂಳೆ, ನಾಟಿ ಪ್ರಾನ್ಸ್ ಪೆಪ್ಪರ್ ಫ್ರೈ, ಬೇಜಾ ಫ್ರೈ, ಇದಿಷ್ಟು ಮಾಲ್ಗುಡಿ ಮೈಲಾರಿ ಮನೆಯ ವೀಕೆಂಡ್ ಸ್ಪೆಷಲ್ ಡಿಶಸ್. ಲೆಮನ್ ಹಾಕಿದ್ರೇನೆ ತುಂಬಾ ಟೇಸ್ಟ್ ಬರೋದು ಯಾವುದೇ ಒಂದು ನಾನ್ ವೆಜ್ ಊಟಕ್ಕೆ. ಸೊ ಆಲ್ರೆಡಿ ಎಲ್ಲದಕ್ಕೂ ನಾನು ಲೆಮನ್ ಆಡ್ ಮಾಡ್ಕೊಂಡ್ಬಿಟ್ಟೆ. ಮೆದುಳು ಅನ್ಸುತ್ತೆ ನನ್ ಗೊತ್ತಿರೋ ಪ್ರಕಾರ, ಮೆದುಳನ್ನ ಈ ತರ ಮಾಡಿ ಹಾಕಿರೋದು. ತುಂಬಾ ಖಾರ ಏನಿಲ್ಲ, ಮೈಲ್ಡ್ ಆಗಿ ಅದ್ ಹಾಕಿದ ತಕ್ಷಣ ಸಾಫ್ಟ್ ಆಗಿದೆ, ಬೆಣ್ಣೆ ತರ ಇದೆ. ಪರ್ಫೆಕ್ಟ್ ಕುಕ್ ಆಗಿದೆ. ತುಂಬಾ ಏನು ಸಾಹಸ ಮಾಡ್ಬೇಕು ಅಂತಿಲ್ಲ ಅದನ್ನ ಮೀಟ್ ತೆಗಿಯಕ್ಕೆ, ಜಸ್ಟ್ ಒಂದ್ಸಲ ಕಚ್ಚಿದ್ರೆ ಸಾಕು ನೀಟಾಗಿ ಬಾಯಿಗೆ ಬರ್ತದೆ. ಮಟನ್ ಪಲಾವ್ ಇಲ್ಲಿ ಫೇಮಸ್ ಅಂತೆ, ತುಂಬಾನೇ ಕೇಳಿದ್ದೀನಿ ಮಟನ್ ಪಲಾವ್ ಚಿಕನ್ ಪಲಾವ್ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿರತ್ತೆ ಅಂತ. ಸೊ ಇವಾಗ ಅದನ್ನ ಆರ್ಡರ್ ಮಾಡಿದ್ದೆ, ಆಲ್ರೆಡಿ ಬಂದಿದೆ, ಟ್ರೈ ಮಾಡ್ತೀವಿ. ಮಟನ್ ಪಲಾವ್ ಅಂತೂ ಘಮ 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 ಅಂತ ಇದೆ, ತುಂಬಾ ಬಿಸಿ ಬಿಸಿ ಇದೆ. ಮಾತ್ರ ಆ ಮಸಾಲ ಫ್ಲೇವರು ಬಾಯಿಗೆ ಹಾಕ ತಕ್ಷಣ ಬಾಯಿ ಫುಲ್ ಸ್ಪ್ರೆಡ್ ಆಗೋಯ್ತು. ಅಂಡ್ ಪೀಸ್ ಕೂಡ ಕ್ವಾಲಿಟಿ ಪೀಸ್ ನ ಯೂಸ್ ಮಾಡಿದ್ರೆ ಅಂದ್ರೆ ಮೀಟ್. ಸೊ ಯಾವತ್ತೂ ನಾವು ಪೀಸ್ ಜೊತೆನೆ ರೈಸ್ ತಿಂದ್ರೆ ಚಂದ. ಪೀಸ್ ಹಾಕೊಂಡು ರೈಸ್ ತಿಂದ್ರೆ ಅದೇನೋ ಒಂಥರ ಮಜ್ಜ ಅವಾಗ್ಲೇ ಕಂಪ್ಲೀಟ್ ಅಂತ ಅನ್ಸೋದು. ಬಿರಿಯಾನಿ ಆಗಿರ್ಬೋದು, ಪಲ್ಲವ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಬರೀ ಮಸಾಲ ಮತ್ತೆ ಪೀಸಸ್ ಏನು ಮೀಟ್ ಯೂಸ್ ಮಾಡ್ತಾರೆ, ಸೊ ಅದ್ ಮಾತ್ರ ಚೆನ್ನಾಗಿದ್ರೆ ಅದು ಪಲ್ಯ ಚೆನ್ನಾಗಿರತ್ತೆ ಅಂತಲ್ಲ, ಅದಕ್ಕೆ ಯಾವ ರೈಸ್ ಯೂಸ್ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇವರು ಸಖತ್ತಾಗಿರೋ ರೈಸ್ ಯೂಸ್ ಮಾಡಿದ್ದಾರೆ ಅನ್ಸುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಬೆಸ್ಟ್ ಮಟನ್ ಪಲಾವ್. ನಮಸ್ತೆ, ನನ್ನ ಹೆಸರು ಲೀಲಾ ಪ್ರಭಾ ಅಂತ. ಮಾಲ್ಗುಡಿ ಮೈಲಾರಿ ಮನೆ ನಮ್ಮ ರೆಸ್ಟೋರೆಂಟು, ನಾನು ಒನ್ ಆಫ್ ದ ಪಾರ್ಟ್ನರ್ಸ್. ನಾವು ಆಕ್ಚುಲಿ ಮೂರು ಪಾರ್ಟ್ನರ್ಸ್ ಇದ್ದೀವಿ. ನಮ್ಮ ಫಸ್ಟ್ ಔಟ್ಲೆಟ್ ಬಂದು ನೆಲಮಂಗಲದಲ್ಲಿ ನಾವು 2020 ಜನವರಿ 2020 ಶುರು ಮಾಡಿದ್ದು. ಅದಾದ್ಮೇಲೆ ಈಗ ಕೋರ್ಮಂಗಲದಲ್ಲಿ ಈಗ 1 ವರ್ಷ ಆಗ್ತಾ ಬರ್ತಾ ಇದೆ ಇಲ್ಲಿ ಸೆಕೆಂಡ್ ಔಟ್ಲೆಟ್ ಓಪನ್ ಮಾಡಿ. ನಾವು ಈ ಹೆಸರನ್ನ ಮಾಲ್ಗುಡಿ ಮೈಲಾರಿ ಮನೆ ಹೆಸರನ್ನೇ ತುಂಬ ಆಲೋಚನೆ ಮಾಡಿ ಯೋಚನೆ ಮಾಡಿ ಇಟ್ಟಿರೋದು. ಸೊ ಮಾಲ್ಗುಡಿ ಅಂತ ಹೇಳಿದ ತಕ್ಷಣ ನಮ್ಗೆ ಜ್ಞಾಪಕ ಬರೋದು ಓಲ್ಡ್ ಬ್ಯಾಂಗ್ಳೂರ್, ನಮ್ಮ ನೊಸ್ಟಾಲ್ಜಿ ಅಂತ ಏನು ಹೇಳ್ತೀವಿ, ನಮ್ಮ ಹಳೆ ಸಂಪ್ರದಾಯಗಳು ಹಳೆ ಕಲ್ಚರ್ ಜ್ಞಾಪಕ ಬರುತ್ತೆ. ಸೊ ಅದನ್ನು ನಾವು ಇಲ್ಲಿ ತರಬೇಕು ಅಂತ ನಮ್ಮ ಕರ್ನಾಟಕದ್ದು ಹಳ್ಳಿ ಶೈಲಿಯ ಅಡುಗೆಗಳನ್ನ ನಾವು ಇಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ. ಮತ್ತೆ ಮೈಲಾರಿ ಬಂದು ನಮ್ಮ ಮೈಲಾರಿ ದೋಸೆ ನೀವು ಕೇಳಿರ್ಬೋದು, ಮೈಸೂರು ಮೈಲಾರಿ ದೋಸೆ ಅಂತ ನಾವು ಅದೇ ರೆಸಿಪಿನ ನಾವು ಇಲ್ಲಿ ಆಫರ್ ಮಾಡ್ತಾ ಇದ್ದೀವಿ. ಮತ್ತೆ ಮನೆ ಕೂಡ ನಾವು ತುಂಬಾ ಯೋಚನೆ ಮಾಡಿ ಇಟ್ಟಿರೋದು, ಯಾಕೆ ಅಂದ್ರೆ ನಮ್ಮ ಊಟ ಬಂದು ಮನೆ ಊಟದ ತರ ಇರಬೇಕು, ಒಂದು ಮನೆ ತರ ನೀವು ಇಲ್ಲಿ ಬಂದು ಊಟ ಮಾಡಿದ್ರೆ ನೀವು ಮನೇಲಿ ಊಟ ಮಾಡೋ ತರನೇ ಇರಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನಾವು ಈ ಹೆಸರನ್ನು ಇಟ್ಟಿದ್ದು. ಇಲ್ಲಿ ನಾವು ಮೋಸ್ಟ್ಲಿ ನಾನ್ ವೆಜ್ ಜಾಸ್ತಿ ಮಾಡ್ತೀವಿ, ನಾಟಿ ಶೈಲಿ ಅಥವಾ ಹಳ್ಳಿ ಶೈಲಿ ನಾನ್ ವೆಜ್ ಐಟಮ್ ಜಾಸ್ತಿ ಮಾಡ್ತೀವಿ. ವೆಜ್ ಕೂಡ ಮಾಡ್ತಾ ಇದೀವಿ, ಮೈಲಾರಿ ದೋಸೆ ಅಲ್ಲದೆ ಬೇರೆ ಐಟಮ್ಸ್ ಇದೆ, ಬಟ್ ಮೋಸ್ಟ್ಲಿ ನಾನ್ ವೆಜ್. ಅದರಲ್ಲೂ ನಮ್ಮ
ಮಟನ್ ಮಟನ್ ಚಾಪ್ಸ್ ಇರ್ಬೋದು, ನಮ್ಮ ಮಟನ್ ಕೀಮಾ ಇರ್ಬೋದು, ಕೀಮಾ ದೋಸೆ ಇರ್ಬೋದು, ಈಗ ತುಂಬ ಪಾಪ್ಯುಲರ್ ಆಗಿ ಓಡ್ತಾ ಇದೆ ಐಟಮ್ಸ್. ಅದಲ್ಲದೆ ನಮ್ಮ ಬೇರೆ ಚಿಕನ್ ಐಟಮ್ಸು ತುಂಬ ಇದೆ. ನಾಟಿ ಕೋಳಿ ಮಾಡ್ತೀವಿ, ಅದು ವೀಕೆಂಡ್ಸಲ್ಲಿ ಮಾತ್ರ ನಾಟಿ ಕೋಳಿ ಮಾಡ್ತಾ ಇದ್ದೀವಿ. ಸೊ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ. ವೀಕೆಂಡ್ಸ್ ಬಂದು ಬೆಳಿಗ್ಗೆ 8 ರಾತ್ರಿ 11:30 ಓಪನ್ ಇರುತ್ತೆ, ಸ್ಯಾಟರ್ಡೆ ಸಂಡೆ. ಅದಲ್ಲದೆ ವಾರದಲ್ಲಿ ಬೆಳಿಗ್ಗೆ 12 ಶುರುವಾಗಿ 4:00 ಮತ್ತೆ ಸಾಯಂಕಾಲ 7:00 to 11:30 ಓಪನ್ ಇರುತ್ತೆ. ಆನ್ಲೈನಲ್ಲೂ ನಾವು ಅವೈಲೇಬಲ್ ಇದ್ದೀವಿ, ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ ಅಲ್ಲಿ ಇದ್ದೀವಿ. ಸೊ ದಯವಿಟ್ಟು ಬನ್ನಿ, ಊಟ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ನಿಮ್ಮ ರಿವ್ಯೂಸ್ ಕೊಡಿ, ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಪ್ರೆಸೆಂಟೇಷನ್ ಆ್ಯಂಡ್ ಸರ್ವಿಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಂಬಿಯನ್ಸ್ ಅಂತೂ ಸಖತ್ ಕ್ಲಾಸಿ ಆಗಿತ್ತು, ಜೊತೆಗೆ ಫುಡ್ ಕೂಡ. ನಮ್ಮ ಕರ್ನಾಟಕ ಸ್ಟೈಲ್ನಲ್ಲಿ ಹೆಸರಿಗೆ ತಕ್ಕ ಹಾಗೆ ಮನೇಲೇ ಮಾಡಿದ್ದಾರೆ ಅನ್ನೋ ಫೀಲ್ ಕೊಡ್ತಾ ಇತ್ತು ತಿನ್ನುವಾಗ. ನನಗಂತೂ ತುಂಬ 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 ಇಷ್ಟ ಆಯಿತು ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕೂಡ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಮಾಲ್ಗುಡಿ ಮೈಲಾರಿ ಮನೆಗೆ ನೀವೇನಾದರೂ ವಿಸಿಟ್ ಕೊಟ್ಟರೆ ಮೈಸೂರು ಪಾಕ್ ತಿನ್ನೋಗೋದನ್ನ ಮರಿಬೇಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.